Hello students, welcome back to my class. So, ivattu naavu unit 3 nalli 3ne class anna nodta idivi. In second class, we studied about primary market and what are the different ways how shares or securities can be issued in the market and also the various products of primary market. So, now we shall see about secondary market. ದ್ವಿತೀಯ ಮಾರುಕಟ್ಟೆ ಇದು ಅಸ್ತಿತ್ವದಲ್ಲಿರುವ ಸೆಕ್ಯೂರಿಟಿಗಳೊಂದಿಗೆ ವ್ಯವಹರಿಸುವ ಮಾರುಕಟ್ಟೆಯಾಗಿದೆ ಸೊ ಪ್ರೈಮರಿ ಮಾರ್ಕೆಟ್ ಇಂದ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿಕೊಂಡು ಸೆಕೆಂಡ್ ಅಂಡ್ ಥರ್ಡ್ ಹ್ಯಾಂಡ್ ಏನ್ ಪರ್ಚೇಸ್ ಸೇಲ್ ಮಾಡ್ತಾರಲ್ಲ ಅದನ್ನ ಸೆಕೆಂಡ್ರಿ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ದ್ವಿತೀಯ ಮಾರುಕಟ್ಟೆ ದ್ವಿತೀಯಕ ಭದ್ರತೆಗಳ ಮಾರಾಟದ ಮಾರುಕಟ್ಟೆಯಾಗಿದೆ ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ ಇನ್ ಅದರ್ ವರ್ಡ್ಸ್ ಅಸ್ತಿತ್ವದಲ್ಲಿರುವ ಸೆಕ್ಯೂರಿಟಿಗಳನ್ನು ವ್ಯಾಪಾರ ಮಾಡುವ ಹಣಕಾಸು ಮಾರುಕಟ್ಟೆಯನ್ನು ದ್ವಿತೀಯ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ ಸೊ ಆಲ್ ದಿಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಆಲ್ ಕಮಿಂಗ್ ಅಂಡರ್ ಸೆಕೆಂಡ್ರಿ market. Now we shall see some functions of there are basically three main functions that are done by the secondary market. ದ್ವಿತೀಯ ಮಾರುಕಟ್ಟೆ ಕಾರ್ಯಗಳು ಸೊ ಒಂದನೇದು ಬಂದ್ಬಿಟ್ಟು ಸ್ಟಾಕ್ ಎಕ್ಸ್ಚೇಂಜ್ ಗುರುತಿಸುವಿಕೆ ದಟ್ ಈಸ್ ರೆಕಗ್ನೈಸಿಂಗ್ ದ ಸ್ಟಾಕ್ ಎಕ್ಸ್ಚೇಂಜ್ ನಿಯಂತ್ರಕ ಪ್ರಾಧಿಕಾರದಿಂದ ಷೇರು ವಿನಿಮಯವನ್ನು ಗುರುತಿಸುವುದು ದ್ವಿತೀಯ ಮಾರುಕಟ್ಟೆಯ ಮುಖ್ಯ ಕಾರ್ಯವಾಗಿದೆ ಸಾಮಾನ್ಯವಾಗಿ ಷೇರು ವಿನಿಮಯವನ್ನು ಸೆಬಿ ಗುರುತಿಸುತ್ತದೆ ಸೆಬಿ ಯುನೋ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಓಕೆ ದ ಮೇನ್ ಫಂಕ್ಷನ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ ಈಸ್ ಟು ರೆಕಗ್ನೈಸ್ ಒಂದು ರೆಕಗ್ನಿಷನ್ ಕೊಡೋದು ಫಾರ್ ಎನಿ ಸ್ಟಾಕ್ ಎಕ್ಸ್ಚೇಂಜ್ ಸೊ ಇಟ್ ವಿಲ್ ಆಕ್ಟ್ ಆಸ್ ಅ ರೆಗ್ಯುಲೇಟರಿ ಅಥಾರಿಟಿ ಟು ಕಂಟ್ರೋಲ್ ಟು ಗಿವ್ ಸಮ್ ದಿ ಟು ಕಂಟ್ರೋಲ್ ಆರ್ ಟು ಹ್ಯಾವ್ ಅ ಲುಕ್ ಆನ್ ದಿ ಆಕ್ಟಿವಿಟೀಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಎರಡನೇ ಫಂಕ್ಷನ್ ಷೇರು ವಿನಿಮಯ ಕೇಂದ್ರದಲ್ಲಿ ಭದ್ರತೆಗಳ ಪಟ್ಟಿ ದಟ್ ಈಸ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಸೊ ಇನ್ ಡೀಟೇಲ್ ವಿಲ್ ಸಿ ವಾಟ್ ಡೂ ಯು ಮೀನ್ ಬೈ ಲಿಸ್ಟಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಹಿವಾಟು ನಡೆಸಬೇಕಾದ ಭದ್ರತೆಗಳನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಬೇಕಾಗುತ್ತದೆ ದಟ್ ಈಸ್ ಯಾವುದೇ ಕಂಪನಿ ತನ್ನ ಶೇರ್ಸ್ ಅನ್ನ ಅಲ್ಲಿ ಮಾರಾಟ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅವರು ರಿಜಿಸ್ಟರ್ ಹಾಕೊಂಡು ಅವರ ಸೆಕ್ಯೂರಿಟಿಗಳು ಅಲ್ಲಿ ಲಿಸ್ಟ್ ಆಗಬೇಕು ಸೊ ಇಫ್ ಯು ಹ್ಯಾವ್ ಸೀನ್ ಇನ್ ಟಿವಿ ಅಂಡ್ ಆಲ್ you will see a list of shares other value its the traded price of those shares ella company do agalla alli register aagi aa company hesralli list aa list alli barbeku anta companies ige ashte permission sigutte so ee ondu function kuda secondary market madutte then ರಿಜಿಸ್ಟ್ರೇಷನ್ ಆಫ್ ಬ್ರೋಕರ್ಸ್ ದಲ್ಲಾಳಿಗಳ ನೋಂದಣಿ ದಲ್ಲಾಳಿಗಳನ್ನು ಸೆಬಿ ಗುರುತಿಸಬೇಕು ಮತ್ತು ನಂತರ ಮಾತ್ರ ಅವರು ಷೇರು ವಿನಿಮಯ ಕೇಂದ್ರಗಳಲ್ಲಿ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತದೆ ಸೊ ಎನಿ ಬ್ರೋಕರ್ಸ್ ಈಗ ಯು ಹ್ಯಾವ್ ಸೀ ಯು ನೋ ನೋ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡರ್ಸ್ ಅಂಡ್ ಬ್ರೋಕರ್ಸ್ ಬ್ರೋಕರ್ಸ್ ಅಂದ್ರೆ ಯಾರಾದರೂ ಪರವಾಗಿ ಅವರ ಒಬ್ಬ ಕ್ಲೈಂಟ್ ನ ಪರವಾಗಿ ಅವರು ದೇ ಪರ್ಚೇಸ್ ಅಂಡ್ ಸೇಲ್ ದ ಸೆಕ್ಯೂರಿಟೀಸ್ ಸೊ ಫಸ್ಟ್ ದೇ ಆಲ್ಸೋ ಯಾರು ಬಂದು ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಸೇಲ್ ಮಾಡಕ್ ಆಗಲ್ಲ ದೇ ಎನಿ ಒನ್ ವುಡ್ ಬಿ ಪರ್ಮಿಟೆಡ್ ಅವರು ಫಸ್ಟ್ ದೇ ಶುಡ್ ಬಿ ಅವ್ರ ಹೆಸರು ಎಲ್ಲ ಡೀಟೇಲ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಇನ್ ಅಂಡ್ ದೇ ಶುಡ್ ಬಿ ರೆಕಗ್ನೈಸ್ಡ್ ಬೈ ಸೆಬಿ ಅಂಡ್ ದೆನ್ ಓನ್ಲಿ ದೇ ವಿಲ್ ಬಿ ಏಬಲ್ ಟು ಟ್ರೇಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಸೊ ದಿಸ್ ಈಸ್ ದ ತ್ರೀ ಮೇನ್ ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ Now the very important topic of this today's class is difference between primary market and secondary market. Prathamika matu dvitiya marukatteya naduvina vyathyasa. First meaning is first difference is in the meaning. ಮೊದಲ ಬಾರಿಗೆ ಭದ್ರತೆಗಳನ್ನ ನೀಡುತ್ತದೆ ದಟ್ ಈಸ್ ಫಸ್ಟ್ ಟೈಮ್ ಶೇರ್ಸ್ ಇಟ್ ಆಫರ್ಸ್ ದಿ ನ್ಯೂ ಶೇರ್ಸ್ ಸೊ ಇನ್ ದ ಸೆಕೆಂಡ್ರಿ ಮಾರ್ಕೆಟ್ ಅಲ್ಲಿ ಏನ್ರಿ ಆಫರ್ಸ್ ಟ್ರೇಡಿಂಗ್ ಆಫ್ ಆಲ್ರೆಡಿ ಇಶ್ಯೂಡ್ ಇಲ್ಲಿ ಇಶ್ಯೂ ಆಗಿದ್ ಶೇರ್ಸ್ ಮತ್ತೆ ಪುನಃ ಸೇಲ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತಂದ್ರೆ ದಟ್ ವಿಲ್ ಬಿ ಡನ್ ಹಿಯರ್ ದಿಸ್ ಇಸ್ ಫಸ್ಟ್ ಹ್ಯಾಂಡ್ ದಿಸ್ ಇಸ್ ಸೆಕೆಂಡ್ ಅಂಡ್ ಥರ್ಡ್ ಹ್ಯಾಂಡ್ ಶೇರ್ಸ್ ಓಕೆ ದಟ್ ಈಸ್ ಅ ಫಸ್ಟ್ ಡಿಫ್ರೆನ್ಸ್
Second is type of product. I hope you remember these two. In previous class, I told you the meaning. Initial public offer matte fixed public offer. Type of products, that is new shares, they buy and sell here. In secondary market, any shares, share galu, debenture galu, warrant, utpanna galu, then any other derivatives, matte, and many more. Second and third and shares and debentures are sold here. Here the shares which are very new, for the first time they issue. Purchase type. ಇದು ವೆರಿ ಮೇಜರ್ ಡಿಫ್ರೆನ್ಸ್ ಕಂಪನಿಯಿಂದ ನೇರ ಖರೀದಿ ಆಗತ್ತೆ ಇನ್ ಪ್ರೈಮರಿ ಮಾರ್ಕೆಟ್ ಕಂಪನಿಯವರು ಖುದ್ದಾಗಿ ಫಸ್ಟ್ ಟೈಮ್ ಯಾರಿಗೆ ಸೇಲ್ ಮಾಡ್ತಾರಲ್ಲ ಈ ಇನ್ವೆಸ್ಟರ್ಸ್ ಅವರು ಕಂಪನಿಯಿಂದಾನೇ ಪರ್ಚೇಸ್ ಮಾಡ್ತಾರೆ ಹೊಸ ಶೇರ್ಸ್ ಆದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನ್ರಿ ಹೂಡಿಕೆದಾರರ ನಡುವೆ ವ್ಯಾಪಾರ ದಟ್ ಮೀನ್ಸ್ ಇಲ್ಲಿಂದ ಒಬ್ರು ಪರ್ಚೇಸ್ ಮಾಡ್ತಾರೆ ಮೇ ಬಿ ಮಿಸ್ಟರ್ ಎ ಪರ್ಚೇಸ್ಡ್ ಶೇರ್ಸ್ ಫ್ರಮ್ ದ ಕಂಪನಿ XYZ ಕಂಪನಿ ಸೊ ಈ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಈ ಎ ಮಿಸ್ಟರ್ ಎ ಹಿ ವಾಂಟ್ ಟು ಸೆಲ್ ದ ಶೇರ್ಸ್ ಓಕೆ ಸೊ ವಾಟ್ ಹಿ ವಿಲ್ ಡೂ ಹಿ ವಿಲ್ ಕಮ್ ಟು ಸೆಕೆಂಡರಿ ಮಾರ್ಕೆಟ್ ಅಂಡ್ ಹಿ ವಿಲ್ ಸೆಲ್ ಇಟ್ ಟು ಬಿ ಆರ್ ಸಿ ಸೊ ದಟ್ ಈಸ್ ವೈ ವಿ ಸೇ ಹಿಯರ್ ಎ ಇಸ್ ಡೀಲಿಂಗ್ ವಿತ್ ದ ಕಂಪನಿ ಹಿಯರ್ ಎ ಇಸ್ ಡೀಲಿಂಗ್ ವಿತ್ ಅನದರ್ ಇನ್ವೆಸ್ಟರ್ ಸೊ A, B, C like this. They don't deal any, have any dealings with the company here. Company in the near share purchase sale agala secondary market alli, but primary market alli directly company in the purchase maartare. Then frequency of selling. So how many times? It is only once the company will sell its share here. Then in secondary market they sell they buy again they sell again they buy so idu eshtu sala bekadru avaru purchase sale martare but here only for the only one time yakandre company inda onde sala shares ana purchase martare next share ana marbekandre avaru matte secondary market ig bandu they have to sell okay so here only once then parties involved ಯಾರ್ಯಾರು ಇದ್ರಲ್ಲಿ ಈ ಡೀಲಿಂಗ್ ಅಲ್ಲಿ ಯಾರ್ಯಾರು ಇರ್ತಾರೆ ಕಂಪನಿ ಮತ್ತೆ ಹೂಡಿಕೆದಾರರು ಇಲ್ಲಿ ನಾನು ಎಕ್ಸಾಂಪಲ್ ಅಲ್ಲಿ ಕಂಪನಿ ಮತ್ತೆ ಎ ದೆನ್ ಇಲ್ಲಿ ಯಾರ್ಯಾರು ಇರ್ತಾರೆ ಹೂಡಿಕೆದಾರರು ತಾವಾಗಿಯೇ ಖರೀದಿಸುತ್ತಾರೆ ಮತ್ತು ಮಾರಾಟ ಮಾಡುತ್ತಾರೆ ಸೊ ಹಿಯರ್ ಇನ್ವೆಸ್ಟರ್ಸ್ ದೆಮ್ ಸೆಲ್ಫ್ ಸೊ ದೇ ವಿಲ್ ಬೈ ಅಂಡ್ ದೇ ವಿಲ್ ಸೆಲ್ ಅಗೇನ್ ದೇ ವಿಲ್ ಬೈ ದೇ ವಿಲ್ ಸೆಲ್ ಅಗೇನ್ ದೇ ಬೈ ಅಂಡ್ ದೇ ವಿಲ್ ಸೆಲ್ ಸೊ ಹಿಯರ್ ದ ಡೀಲಿಂಗ್ಸ್ ಆರ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಹಿಯರ್ ದೇ ಡೀಲ್ ವಿತ್ ಕಂಪನಿ ಪ್ರೈಸ್ ದ ಕಂಪನಿ ಸೆಲ್ಸ್ ದ ಶೇರ್ಸ್ ಟು ದ ಇನ್ವೆಸ್ಟರ್ಸ್ ಅಟ್ ದ ಫಿಕ್ಸ್ಡ್ ಪ್ರೈಸ್ ಓಕೆ ಕಂಪನಿ ಇಲ್ಲಿ ಏನೋ ಅವ್ರ ಏನು ಎಷ್ಟು ವ್ಯಾಲ್ಯೂ ಶೇರ್ ಸೇಲ್ ಮಾಡ್ಬೇಕಲ್ಲ ಆ ಪ್ರೈಸ್ ಇಲ್ಲಿ ಕಂಪನಿಯವ್ರು ಫಿಕ್ಸ್ ಮಾಡ್ತಾರೆ ಆದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಕಂಪನಿ ಯಾವುದೇ ತರ ಇನ್ವಾಲ್ವ್ ಆಗಲ್ಲ ದ ಪ್ರೈಸ್ ಇಸ್ ಡಿಪೆಂಡೆಂಟ್ ಆನ್ ದ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ದ ಶೇರ್ಸ್ ಶೇರ್ಸ್ ವ್ಯಾಲ್ಯೂ ಶೇರ್ಸ್ ಗೆ ಬಹಳಷ್ಟು ಡಿಮಾಂಡ್ ಬಂದಿದೆ ಅಂತ ಹೇಳಿದ್ರೆ ಏನಾಗುತ್ತೆ ದೇರ್ ಇಸ್ ಸಡನ್ rise in the price the value of the shares will increase suddenly there is no there is shortage of those shares then also the price will increase so andre iga illi ಶೇರ್ ವ್ಯಾಲ್ಯೂ ಕಂಪನಿ ಫಿಕ್ಸ್ ಮಾಡುತ್ತೆ ಇಲ್ಲಿ ಶೇರ್ ವ್ಯಾಲ್ಯೂ ಯಾರು ಫಿಕ್ಸ್ ಮಾಡ್ತಾರೆ ಇಟ್ ಡಿಪೆಂಡ್ಸ್ ಆನ್ ದ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ದ ಶೇರ್ಸ್ ಓಕೆ ಮಾರ್ಕೆಟ್ ಡ್ರಿವನ್ ಅಂತ ಹೇಳ್ಬೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ sorry the company issuing securities go through a lot of regulations so first time in companies issue martaralla bahalashtu regulations strict rules ana follow maadkondo maadbekagutte ಆದ್ರೆ ಇಲ್ಲಿ ಏನಾಗುತ್ತೆ ಇನ್ವೆಸ್ಟರ್ಸ್ ಅಂಡ್ ಬ್ರೋಕರ್ಸ್ ಫಾಲೋ ದ ರೂಲ್ಸ್ ಸೆಟ್ ಬೈ ಸೆಬಿ ಸೊ ಇಲ್ಲಿ ಸೆಬಿ ಅಲ್ಲದೆ ಗವರ್ನಮೆಂಟ್ ರೂಲ್ಸ್ ಇರುತ್ತೆ ದೇರ್ ಆರ್ ಸ್ಟ್ರಿಕ್ಟ್ ರೂಲ್ಸ್ ಕನ್ಸರ್ನಿಂಗ್ ದ ಫಸ್ಟ್ ಟೈಮ್ ಇಶ್ಯೂ ಐಪಿಒಗೆಲ್ಲ ಅದರ್ ದನ್ ಸೆಬಿ ಸೆಬಿ ಜೊತೆನೆ ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಗುತ್ತೆ ಇಲ್ಲಿ ಬಟ್ ಹಿಯರ್ ಓನ್ಲಿ ಸೆಬಿ ರೂಲ್ಸ್ ಹ್ಯಾವ್ ಟು ಬಿ ಫಾಲೋಡ್ ಹೂಡಿಕೆದಾರರು ಮತ್ತು ದಲ್ಲಾಳಿಗಳು ಸೆಬಿ ನಿಗದಿಪಡಿಸಿದ ನಿಯಮಗಳನ್ನು ಅನುಸರಿಸುತ್ತಾರೆ ದೆನ್ ದ ಲಾಸ್ಟ್ ಒನ್ ಇಸ್ ಇಂಟರ್ಮೀಡಿಯರೀಸ್ ಹೂ ಆರ್ ದ ಡೀಲರ್ಸ್ ಹೂ ಮಿಡಲ್ ಮ್ಯಾನ್ ಹಿಯರ್
ಇಟ್ ಇಸ್ ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್ ಅಂದ್ರೆ ನಾ ಹೇಳಿದೆ, ಕಂಪನಿಯವರು ಕಂಪನಿಯವರಿಗೆ ಗ್ಯಾರಂಟಿ ಇಲ್ಲ ಅವ್ರ ಶೇರ್ಸ್ ಪರ್ಚೇಸ್ ಮಾಡ್ತಾರೋ ಇಲ್ಲ ಅಂತ ಹೇಳಿ. ಅವಾಗ ಈ ಅಂಡರ್ ರೈಟರ್ಸ್ ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಆರ್ ದೇರ್. ವಾಟ್ ದೇ ವಿಲ್ ಡೂ, ದೇ ವಿಲ್ ಗಿವ್ ಗ್ಯಾರಂಟಿ. ಈಗ ಒಂದು ಇನ್ಶೂರೆನ್ಸ್ ಮಾಡ್ದಂಗೆ, ಏನಂತ ಕಂಪನಿಗಳಿಗೆ ಒಂದು ಗ್ಯಾರಂಟಿ ಅನ್ನ ಕೊಡ್ತಾರೆ. ಅಕಸ್ಮಾತ್ ಎಷ್ಟು ಶೇರ್ಸ್ ಉಳಿದಿದಾವೋ ಅದಷ್ಟು ಶೇರ್ಸ್ ಇವರು ಪರ್ಚೇಸ್ ಮಾಡ್ತಾರೆ. ಅದರ ಬದಲಾಗಿ ಅವರಿಗೆ ಅಂಡರ್ ರೈಟರ್ಸ್ ಕಮಿಷನ್ ಅಂತ ಕೊಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಅಂಡರ್ ರೈಟರ್ಸ್. ಇಲ್ಲಿ ಕಂಪನಿ ಮತ್ತೆ ಅಂಡರ್ ರೈಟರ್ಸ್ ಮಧ್ಯೆ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂಡ್ ಹಿಯರ್ ದ ಹೂ ಆರ್ ದಿ ಇಂಟರ್ಮೀಡಿಯರೀಸ್, ಮಿಡಲ್ ಮ್ಯಾನ್, ದ ಬ್ರೋಕರ್ಸ್, ದಲ್ಲಾಳಿಗಳು. ಓಕೆ, ದೇರ್ ಆರ್ ನೋ ಅಂಡರ್ ರೈಟರ್ಸ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ಈ ಅಂಡರ್ ರೈಟರ್ಸ್ ಬರೋದೇ ಫಸ್ಟ್ ಟೈಮ್ ಇಶ್ಯೂ ಆರ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅಂಡರ್ ರೈಟರ್ಸ್ ಇದೆ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬ್ರೋಕರ್ಸ್ ಇರ್ತಾರೆ. ನೌ ವಿ ವಿಲ್ ಸಿ ಸಮಥಿಂಗ್ ಅಬೌಟ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಿಮ್ಗೆಲ್ಲ ಗೊತ್ತಿದೆ, ಇಟ್ ಇಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಒರಿಜಿನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಮೂಲ, ದಟ್ ಇಸ್ ವೆನ್ ಇಟ್ ಸ್ಟಾರ್ಟೆಡ್. ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು 1770 ಲಂಡನ್ ನಲ್ಲಿ ಸ್ಥಾಪಿಸಲಾಯಿತು. ದ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ವಾಸ್ ಎಸ್ಟಾಬ್ಲಿಶ್ಡ್ ಇನ್ ಲಂಡನ್. ಓಕೆ, ಭಾರತದಲ್ಲಿ ಯಾವಾಗಾಯ್ತು? ಇಟ್ ಈಸ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಇಟ್ಸ್ ಎಸ್ಟಾಬ್ಲಿಶ್ಡ್ ಇನ್ 1875. ದೆನ್ ಸ್ಲೋಲಿ ಆಲ್ ದಿ ಅದರ್ ಸ್ಟಾಕ್ ಎಕ್ಸ್ಚೇಂಜ್ ವಾಸ್ ಇಂಟ್ರೊಡ್ಯೂಸ್ಡ್. ನಮ್ ದ ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಅರ್ಥ ಏನು? ಕೈಗಾರಿಕಾ ಭದ್ರತೆಗಳನ್ನ ನಿಯಮಗಳು ಮತ್ತು ನಿಬಂಧನೆಗಳ ಸಂಹಿತೆಯಡಿಯಲ್ಲಿ ಖರೀದಿಸಿ ಮಾರಾಟ ಮಾಡುವ ಮಾರುಕಟ್ಟೆಯನ್ನು ಸ್ಟಾಕ್ ಎಕ್ಸ್ಚೇಂಜ್ ಎಂದು ಕರೆಯಲಾಗುತ್ತದೆ. ಸೊ ಯಾವುದೇ ಇಂಡಸ್ಟ್ರಿ ಕಂಪನಿದು ಶೇರ್ಸ್ ಒಂದು ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡು ಪರ್ಚೇಸ್ ಮತ್ತೆ ಸೇಲ್ ಮಾಡೋ ಒಂದು ಒಂದು ಪ್ಲೇಸ್ ಈಸ್ ಕಾಲ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಡೆಫಿನೇಷನ್ ಇಸ್ ದೇರ್ ಸೊ ದಟ್ ಯು ಕ್ಯಾನ್ ಜಸ್ಟ್ ರೀಡ್ ಇಟ್ ಬೈ ದ ರೆಗ್ಯುಲೇಷನ್ಸ್ ಆಕ್ಟ್ ಆಫ್ 1956. ಸ್ಟಾಕ್ ಎಕ್ಸ್ಚೇಂಜ್ ಆಸ್ ಎನಿ ಬಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್ constituted for the purpose of assisting, regulating or controlling the business of buying or dealing in securities. Meaning ಏನ್ರಿ, ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಅದು ಒಂದು ಗ್ರೂಪ್ ಆಫ್ ಪೀಪಲ್ ಇರ್ಬೋದು ಅಥವಾ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇರತ್ತೆ. ಅವ್ರದ್ದೇನ್ ಡ್ಯೂಟಿ ಅಂತಂದ್ರೆ, ಯಾವುದೇ ಶೇರ್ಸ್ ಡೀಲಿಂಗ್ ಆಗ್ತಾ ಇದೆ, ಪರ್ಚೇಸ್ ಸೇಲ್ ಆಗ್ತಾ ಇದ್ರೆ ಅದು ರೂಲ್ ಪ್ರಕಾರ ಮಾಡ್ತಾ ಇದ್ದಾರೋ ಅಥವಾ ಅನ್ಕಂಟ್ರೋಲ್ಡ್ ವೇ ಅಲ್ಲಿ ಮಾಡ್ತಾ ಇದ್ದಾರೋ ಅಥವಾ ಇಲ್ಲೀಗಲ್ ವೇ ಅಲ್ಲಿ ಪರ್ಚೇಸ್ ಸೇಲ್ ಮಾಡ್ತಾ ಇದ್ದಾರೋ ಅಂತ ಒಂದು ಓವರ್ ಲುಕಿಂಗ್ ಆರ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋ ಒಂದು ಇನ್ಸ್ಟಿಟ್ಯೂಷನ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಸ್ಟಾಕ್ ಎಕ್ಸ್ಚೇಂಜ್. ನೌ ವಿ ಶಾಲ್ ಸಿ ದ ಫೀಚರ್ಸ್ ಸ್ಟಾಕ್ ಎಕ್ಸ್ಚೇಂಜ್ ವೈಶಿಷ್ಟ್ಯತೆಗಳು, ದಟ್ ಇಸ್ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಫಸ್ಟ್ ಒನ್, ಇದು ಸ್ವಯಂ ಪ್ರೇರಿತ ಸಂಘವಾಗಿದ್ದು ಇದು ನೋಂದಾಯಿತ ಕಂಪನಿ ಅಥವಾ ವ್ಯಕ್ತಿಗಳ ಖಾಸಗಿ ಸಂಘವಾಗಬಹುದು. ಸೊ ಇಟ್ ಮೇ ಬಿ ರಿಜಿಸ್ಟರ್ಡ್ ಕಂಪನಿ ಆರ್ ಅ ಪ್ರೈವೇಟ್ ಅಸೋಸಿಯೇಷನ್ ಆಫ್ ಪರ್ಸನ್. ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಟ್ ಇಸ್ ಕಂಟ್ರೋಲ್ಡ್ ಬೈ ಗವರ್ಮೆಂಟ್ ಅಂಡ್ ಇಟ್ ಈಸ್ ಅ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್. ಓಕೆ, ದಟ್ ಈಸ್ ಅ ಫಸ್ಟ್ ಫೀಚರ್. ಸೆಕೆಂಡ್, ಇದು ಸೆಕ್ಯೂರಿಟಿಗಳನ್ನು ವ್ಯವಹಾರಕ್ಕಾಗಿ ಸಂಘಟಿತ ಮಾರುಕಟ್ಟೆಯಾಗಿದೆ. ಸೊ ಇದು ಎದಕ್ ಇಂಟ್ರೊಡ್ಯೂಸ್ ಆಗಿದೆ, ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ ಫಾರ್ ಡೀಲಿಂಗ್ ಇನ್ ಸೆಕ್ಯೂರಿಟೀಸ್. ಶೇರ್ಸ್ ಅನ್ನ ಪರ್ಚೇಸ್ ಸೇಲ್ ಮಾಡ್ಲಿಕ್ಕೆ ಅಂತಾನೆ ಉದ್ದೇಶವನ್ನ ಇಟ್ಕೊಂಡು ಒಂದು ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದೆ. ಇಸ್ ಅ ಅನದರ್ ಫೀಚರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಇದು ಬಂಡವಾಳ ಮಾರುಕಟ್ಟೆಗಳ ಪ್ರಮುಖ ಭಾಗವಾಗಿದೆ, ಹೌದಲ್ಲ? ವಿತೌಟ್ ದಿ ಸ್ಟಾಕ್ ಎಕ್ಸ್ಚೇಂಜ್ ದ ಕಂಪನೀಸ್ ವಿಲ್ ನಾಟ್ ಗೆಟ್ ಮನಿ, ವಿಲ್ ನಾಟ್ ಗೆಟ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ರೈಸ್ ಮಾಡಬೇಕು, ಬಂಡವಾಳವನ್ನ ಹೂಡಿಕೆ ಮಾಡಬೇಕು. ದೇ ವಾಂಟ್ ಟು ರೈಸ್ ಮೋರ್ ಅಂಡ್ ಮೋರ್ ಮನಿ, ದೆನ್ ದೇ ಹ್ಯಾವ್ ಟು ಹ್ಯಾವ್ ದಿ ಸ್ಟಾಕ್ ಎಕ್ಸ್ಚೇಂಜ್. So this is another feature of stock exchange. It is a part of capital market.
ಫೋರ್ತ್ ಒನ್ ಇಸ್ ಇಟ್ ಈಸ್ ಅ ಸೆಕ್ಯೂರಿಟೀಸ್ ಮಾರ್ಕೆಟ್ ಫಾರ್ ಪರ್ಚೇಸ್ ಅಂಡ್ ಸೇಲ್. ನಿಮ್ಗೆಲ್ಲ ಗೊತ್ತಿದೆ. ಸೊ ಇದರದ ಇನ್ನೊಂದು ಫೀಚರ್ ಏನ್ರಿ, ಇಲ್ಲೇನೆ ಇದು ಸೆಕ್ಯೂರಿಟಿಗಳ ಖರೀದಿ ಮತ್ತು ಮಾರಾಟಕ್ಕಾಗಿ ಸೆಕ್ಯೂರಿಟೀಸ್ ಮಾರುಕಟ್ಟೆಯಾಗಿದೆ. ಓಕೆ, ಫಿಫ್ತ್ ಒನ್, ಇದು ತನ್ನ ಅಧಿಕೃತ ಸದಸ್ಯರಿಗೆ ವಹಿವಾಟು ನಡೆಸಲು ಅನುಮತಿಸುವ ಸ್ಥಳವನ್ನು ಒದಗಿಸುತ್ತದೆ. ಇಟ್ ಪ್ರೊವೈಡ್ಸ್ ಅ ಪ್ಲೇಸ್ ವೇರ್ ಇಟ್ಸ್ ಆಥರೈಸ್ಡ್ ಮೆಂಬರ್ಸ್, ನೋಡ್ರಿ ಆಥರೈಸ್ಡ್, ಯಾರೇ ಬಂದು ಪರ್ಚೇಸ್ ಸೇಲ್ ಮಾಡಕ್ ಆಗಲ್ಲ. ಅವರಿಗೆ ರೂಲ್ ಪ್ರಕಾರ ಪರ್ಮಿಷನ್ ತಗೋಬೇಕು, ರಿಜಿಸ್ಟರ್ ಆಗ್ಬೇಕು. ಅಂತವರು ಮೆಂಬರ್ಸ್ ಆಗ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಒದಗಿಸ್ತಾರೆ ಟು ಬೈ ಅಂಡ್ ಸೆಲ್ ದ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್. ದೆನ್ ಸಿಕ್ಸ್ತ್ ಒನ್ ಇಸ್, ಇದು ವ್ಯವಹಾರಗಳನ್ನು ನಡೆಸಲು ಮತ್ತು ನೀತಿಗಳ ಇತ್ಯರ್ಥಕ್ಕೆ ನಿಯಮಗಳನ್ನು ಸೂಚಿಸುತ್ತದೆ. ಇಟ್ ಪ್ರಿಸ್ಕ್ರೈಬ್ಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ಕಂಡಕ್ಟಿಂಗ್. ನೋಡ್ರಿ, ದೇರ್ ಶುಡ್ ಬಿ ದಿ ಮೆಂಬರ್ಸ್ ಇದಾರಲ್ಲ, ದೇ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಂಡ್ ಸೇಲ್. ಈ ರೂಲ್ಸ್ ರೆಗ್ಯುಲೇಷನ್ಸ್ ಯಾರ್ ಫ್ರೈ ಮಾಡ್ತಾರೆ, ಬೈ ದ ಸ್ಟಾಕ್ ಎಕ್ಸ್ಚೇಂಜ್, ಅಂಡ್ ದೇ ಹ್ಯಾವ್ ಟು ಸಿ ದಟ್ ದೇ ಫಾಲೋ ದೀಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ದೆನ್ ಸೆವೆಂತ್ ಒನ್, ಇದು ಸೆಬಿಯ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಸೊ ದಿಸ್ ಇಸ್, ಇಟ್ ಈಸ್ ಸಬ್ಜೆಕ್ಟ್ ಟು ರೆಗ್ಯುಲೇಷನ್ಸ್ ಆಫ್ ಸೆಬಿ. ಈ ಸೆಬಿ ಏನ್ ರೂಲ್, ಏನ್ ರೆಸ್ಟ್ರಿಕ್ಷನ್ಸ್ ಇರ್ತಾರೋ ಅದರ ತಕ್ಕಂತೆ ಈ ಸ್ಟಾಕ್ ಎಕ್ಸ್ಚೇಂಜ್ ಫಾಲೋ ಮಾಡಲೇಬೇಕಾಗತ್ತೆ. ಏಟ್ ಒನ್, ಇಟ್ ಈಸ್ ಅ ಸೆಕೆಂಡ್ರಿ ಕ್ಯಾಪಿಟಲ್ ಮಾರ್ಕೆಟ್. ಐ ಟೋಲ್ಡ್ ಯು ಆಲ್ ದಿ ಸೆಕೆಂಡ್ ಹ್ಯಾಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ವಾಟ್ ಎವರ್ ಮಾರ್ಕೆಟ್ಸ್, ದೇ ಆರ್ ಆಲ್ ಕಮಿಂಗ್ ಅಂಡರ್ ದ್ವಿತೀಯ ಬಂಡವಾಳ ಮಾರುಕಟ್ಟೆ. ಓಕೆ, ಸೊ ದಿಸ್ ಈಸ್ ಅನದರ್ ಮೇಜರ್ ಫೀಚರ್ ಆಫ್ ಸೆಕೆಂಡ್ರಿ ಮಾರ್ಕೆಟ್, ಸಾರಿ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಟ್ ಈಸ್ ಅ ಸೆಕೆಂಡ್ರಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಸೊ ಸ್ಟೂಡೆಂಟ್ಸ್, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಟುಡೇ ವಿ ಹ್ಯಾವ್ ಸೀನ್ ದ ಮೀನಿಂಗ್ ಆಫ್ ಸೆಕೆಂಡ್ರಿ ಮಾರ್ಕೆಟ್, ಫಂಕ್ಷನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡ್ರಿ ಮಾರ್ಕೆಟ್, ದೆನ್ ಸ್ಟಾಕ್ ಎಕ್ಸ್ಚೇಂಜ್ ಮೀನಿಂಗ್, ಡೆಫಿನೇಷನ್, ಫೀಚರ್ಸ್. ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಡೀಲಿಂಗ್ ವಿತ್ ದಿ ಫರ್ದರ್ ಪಾರ್ಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. Okay, so hope you are making notes from this, and very soon I'll come with the next class, fourth class. So hope you have a good day. Thank you.